ನೋಡಿ ತೋಟದಲ್ಲಿರೋ ಮರಗಳಿಗೆ ಗಿಡಗಳಿಗೆ ನಾವು ಎರಿತೀವಿ ಕಾಡಲ್ಲಿರೋ ಮರಗಳಿಗೆ ಯಾರು ಈಗಿನ ದಿನಗಳಲ್ಲಿ ಕನ್ನಡ ಸಿನಿಮಾಗಳ ಕ್ವಾಲಿಟಿ ಚೇಂಜ್ ಆಗಿದೆ ಖುಷಿಯ ವಿಚಾರ ಅಂದರೆ ಅದರ ಜೊತೆ ವೀಕ್ಷಕರು ಕೂಡ ಚೇಂಜ್ ಆಗ್ತಾ ಇದ್ದಾರೆ ನಾನು ಹೇಳಿದ ಕರೆಕ್ಟಾ ಯಾವನಿಗೆ ಬೇಕು ಚೇಂಜ್ ಆಗ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ಈ ಪ್ರೊಸೆಸ್ನಲ್ಲಿ ಎಷ್ಟೋ ಒಳ್ಳೆಯ ಸಿನಿಮಾಗಳನ್ನು ಅವರು ಒಪ್ಕೊಂಡ್ರು ಹಾಗೆ ಮುಂದೆ ಬರುವಂಥ ಪ್ರಯತ್ನಗಳಿಗೆ ಒಂದು ಕಾನ್ಫಿಡೆನ್ಸ್ ಕೂಡ ಕೊಟ್ಟರು ಆದರೂ ಈ ಮಧ್ಯೆ ಇನ್ನೂ ಹಲವು ಸಿನಿಮಾಗಳು ಹಾಗೇ ಉಳ್ಕೊಂಡಿದ್ದಾವೆ ಎಗೈನ್ ಅವುಗಳಿಗೆ ಸಿಗಬೇಕಾದಂಥ ಗೌರವ ಈಗಲೂ ಸಿಕ್ಕಿಲ್ಲ ಸೊ ಇವತ್ತಿನ ವಿಡಿಯೋ ಅಂಥ ಸಿನಿಮಾಗಳ ಬಗ್ಗೆ ಫೈವ್ ರೀಸೆಂಟ್ ಕನ್ನಡ ಮೂವೀಸ್ ವಿಚ್ ಡಿಸರ್ವ್ಡ್ ಅವರ್ ಅಟೆನ್ಷನ್ ಆ್ಯಂಡ್ ರೆಸ್ಪೆಕ್ಟ್ ನಾತಿ ಚಿರಾಮಿ ನಮ್ಮಲ್ಲಿ ಇಂಥ ಸಿನಿಮಾ ಬಂದಿದೆ ಅಂತ ಹೇಳ್ಕೊಳೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಸಿನಿಮಾ ಅಂದರೆ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ಅದು ಒಂದಷ್ಟು ಜನಕ್ಕೆ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಇದು ಆ ಪ್ರಯತ್ನಗಳ ಸಾಲಿಗೆ ಸೇರುತ್ತೆ ಸಮಾಜದಲ್ಲಿ ಒಬ್ಬ ಹುಡುಗಿ ವಿಧವೆ ಆದರೆ ಅವಳ ಸುತ್ತ ಏನೇನು ನಡೆಯುತ್ತೆ ಹಾಗೆ ಅವಳ ಒಳಗೆ ಏನು ನಡೆಯುತ್ತಾ ಇರುತ್ತೆ ಅನ್ನೋದನ್ನ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನಾತಿ ಚಿರಾಮಿ ಅಂದರೆ ಆಲ್ಮೋಸ್ಟ್ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ಇದನ್ನು ಮದುವೆ ಆಗಬೇಕಾದ್ರೆ ಹೇಳಿಸ್ತಾರಂತೆ ಆ್ಯಂಡ್ ಇಡೀ ಸಿನಿಮಾದ ಎಮೋಷ್ನಲ್ ಕ್ವಶನ್ ನಿಂತಿರೋದು ಇದೇ ಪಾಯಿಂಟ್ನ ಮೇಲೆ ಸೆಕ್ಸ್ ಇಸ್ ಅ ಬೇಸಿಕ್ ನೀಡ್ ಫಾರ್ ಹ್ಯೂಮನ್ಸ್ ಬಟ್ ನಮ್ಮವರು ನಮ್ಮನ್ನು ಬಿಟ್ಟು ಹೋದ ಮೇಲೆ ನಾವು ಅವರಿಂದ ಮಿಸ್ ಮಾಡ್ಕೊಡೋದು ಅದು ಒಂದೊಂದೇನ ಸಿನಿಮಾ ನೋಡಿ ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್ ಊರ್ವಿ ಹೆಣ್ಮಕ್ಳಿಗೆ ಆಗ್ತಾ ಇರೋಂಥ ಅನ್ಯಾಯದ ಬಗ್ಗೆ ನಾವು ತುಂಬ ಕೇಳಿದ್ದೀವಿ ತುಂಬ ಸಿನಿಮಾಗಳಲ್ಲಿ ನೋಡಿದ್ದೀವಿ ಬಟ್ ಮೋಸ್ಟ್ ಆಫ್ ದ ಟೈಮ್ ಅದನ್ನು ಒಂದು ಪಾರ್ಟ್ನಲ್ಲಿ ಕವರ್ ಮಾಡಿಬಿಟ್ಟಿರ್ತಾರೆ ಇರೋ ಅಂಥ ಒಬ್ಬ ಹೀರೋಯಿನ್ಗೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ಸಿಗೋದಿಲ್ಲ ಅಂಥದ್ರಲ್ಲಿ ಮೂರು ಜನಕ್ಕೂ ಒಂದೊಳ್ಳೆ ಕ್ಯಾರೆಕ್ಟರ್ ಬರೆದಿದ್ದಾರೆ ಆ್ಯಂಡ್ ಇವರು ಎದುರು ಹಾಕ್ಕೊಳ್ಳೋ ವಿಲನ್ ಕೂಡ ಒಂದು ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರೇನೆ ಈ ಹಾಳಾದ ವೆಬ್ ಸೀರೀಸ್ಗಳಿಂದ ವುಮೆನ್ ಎಂಪವರ್ಮೆಂಟ್ ಡೆಫಿನಿಷನ್ ಚೇಂಜ್ ಆಗೋಗಿದೆ ಬಟ್ ಅಂಥದ್ರ ಮಧ್ಯದಲ್ಲಿ ಇದು ತಗೊಳ್ಳೋ ರೂಟ್ ಹೆದರಿರೋ ಅಂಥ ಪ್ರತಿ ಹೆಣ್ಮಕ್ಳಿಗೂ ಒಂದು ಧೈರ್ಯ ತುಂಬತ್ತೆ ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್ ಆ ಕರಾಳ ರಾತ್ರಿ ಒಂದು ನಾಟಕನ ಸಿನಿಮಾ ಆಗಿ ತಯಾರಿಸೋದು ಅದು ಕೂಡ ಆ ನಾಟಕದ ಮೂಲಕತೆ ಇರೋ ಹಾಗೆ ಮಾಡೋದು ತುಂಬ ಕಷ್ಟ ಬಟ್ ಈ ಸಿನಿಮಾ ವಾಸ್ ಅ ಕ್ಲಾಸ್ ಅಪಾರ್ಟ್ ಕಷ್ಟ ಇರೋಂಥ ಮನೆಗೆ ಒಂದು ರಾತ್ರಿ ಉಳ್ಕೊಳೋದಕ್ಕೋಸ್ಕರ ಒಬ್ಬ ಅಪರಿಚಿತ ಬರ್ತಾನೆ ಆ ಫ್ಯಾಮಿಲಿ ಮೊದಲು ಅದಕ್ಕೆ ಒಪ್ಕೊಳ್ಳದ ಇದ್ರೂ ಕೂಡ ತದನಂತರ ಅಲೋವ್ ಮಾಡ್ತಾರೆ ಸೊ ಅಲ್ಲಿಂದ ಆ ನಾಲ್ಕು ಜನರ ಜೀವನ ಹೇಗೆ ಚೇಂಜ್ ಆಯಿತು ಅನ್ನೋದೇ ಇದರ ಕಥೆ ಅನುಪಮ ಗೌಡ ಅವರು ಹಾಗೆ ರಂಗಣ್ಣ ರಘು ಅವರ ಆ್ಯಕ್ಟಿಂಗ್ ಬಗ್ಗೆ ಬೇರೆ ಮಾತೇ ಇಲ್ಲ ಬಿಡಿ ಹುಡುಕ್ಬೇಕಂದ್ರೂ ಒಂದು ನೆಗೆಟಿವ್ ಪಾಯಿಂಟ್ ಅಂತ ಸಿಗಲ್ಲ ಕಮರ್ಷಿಯಲ್ ಆ್ಯಂಡ್ ಪ್ಯಾರಲಲ್ ಸಿನಿಮಾಗಳ ಮಧ್ಯೆ ಇರುವಂಥ ಒಂದು ಪರ್ಫೆಕ್ಟ್ ಫಿಲಮ್ ಅವೈಲಬಲ್ ಆನ್ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಗಂಟು ಮೂಟೆ ಏನು ಗುರು ಸಿನಿಮಾ ರಿಲೀಸ್ ಆದಾಗಲೇ ನೋಡಿ ಒಂದು ವಿಡಿಯೋದಲ್ಲಿ ರೆಕಮೆಂಡ್ ಕೂಡ ಮಾಡಿದ್ದೆ ಆವಾಗ ಇಟ್ಸ್ ಅ ಗುಡ್ ಫಿಲಮ್ ಅಂತ ಅನಿಸುತ್ತಷ್ಟೆ ಬಟ್ ಸೆಕೆಂಡ್ ಟೈಮ್ ನೋಡಿದಾಗ ಆ ಡೈಲಾಗ್ಗಳು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಲ್ಲಿ ಯೂಸ್ ಮಾಡಿರೋ ಮೆಟಫರ್ಸ್ಗಳು ಒಂದೊಂದು ಹೊಡಿತಾ ಇರ್ತವೆ ಇನ್ನ ತೇಜು ಬೆಲವಾಡಿಯವರಂತೂ ಕಂಪರಿಸನ್ ಮಾಡಬಾರ್ದು ಆದರೂ ದಿಯಾ ಸಿನಿಮಾದ ಅವರಿಗೆ ಸಿಕ್ಕಂಥ ಹೆಸರು ಪಾಪುಲಾರಿಟಿ ಇವ್ರಿಗೂ ಸಿಗ್ಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ ಬೇಕಿದ್ರೆ ಇಡೀ ಸಿನಿಮಾದಲ್ಲಿ ಅವರೊಬ್ಬರೇ ಇದ್ರು ನೀವು ಅದನ್ನು ನೋಡ್ತೀರಾ ಸ್ಕ್ರೀನ್ ಪ್ರೆಸೆನ್ಸ್ ಅನ್ನೋ ಪದಕ್ಕೆ ಇವರೊಂದು ಸಮಾನಾರ್ಥಕ ಪದ ತರ ಇದ್ದಾರೆ ಅಂಡ್ ಫೈನಲಿ ಇದು ಬರೀ ಸಿನಿಮಾ ಅಲ್ಲ ಇದೊಂದು ಅನುಭವ ಮೇಲೆ ಗೀಚ್ ನನ್ನ ಕಥೆ ಆನ್ ಪ್ರೈಮ್ ಶುದ್ಧಿ ಅಂಡ್ ಭಿನ್ನ ಎರಡು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರೋದು ಆದರ್ಶ್ ಈಶ್ವರಪ್ಪ ಅವರು ಎರಡನ್ನು ಒಬ್ಬರೇ ಡೈರೆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಎರಡರಲ್ಲೂ ಇರುವಂತಹ ಪಾಸಿಟಿವ್ಸ್ ನೆಗೆಟಿವ್ಸ್ಗಳು ಒಂದೇ ಆಗಿರೋದ್ರಿಂದ ನಾನು ಇದನ್ನ ಒಟ್ಟಿಗೆ ಸೇರಿಸಿದ್ದೇನೆ ಎರಡು ಸಿನಿಮಾಗಳು ಕೂಡ ಉಮೆನ್ ಸೆಂಟ್ರಿಕ್ ಫಿಲಮ್ಸ್ ಒಂದು ಸಿನಿಮಾ ಸೋಷಿಯಲ್ ಎಲಿಮೆಂಟ್ಸ್ ಬಗ್ಗೆ ಮಾತಾಡಿದ್ರೆ ಇನ್ನೊಂದು ಸೈಕಲಾಜಿಕಲ್ ಬಗ್ಗೆ ಇವರಿಂದ ಬರುವಂತಹ ಮುಂದಿನ ಸಿನಿಮಾಗಳು ತುಂಬಾನೇ ಸ್ಟ್ರಾಂಗ್ ಆಗಿರ್ತವೆ ಅಂತ ಎರಡು ಸಿನಿಮಾಗಳು ಒತ್ತಿ ಒತ್ತಿ ಹೇಳ್ತವೆ ಸೊ ಅದೇ ಹಳೆ ಕಮರ್ಷಿಯಲ್ ಸಿನಿಮಾಗಳಿಂದ ನೀವು ಶುದ್ಧಿ ಆಗ್ಬೇಕಂದ್ರೆ ನೀವು ಭಿನ್ನವಾಗಿ ಏನನ್ನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಹೋಗಿ ನೋಡಿ ಶುದ್ಧಿ ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್ ಅಂಡ್ ಭಿನ್ನ ಆನ್ ಜಿ ಒಳ್ಳೆ ಪ್ರಯತ್ನಗಳು ಅದು ನಮ್ಮ ಭಾಷೆಯದ್ದೇ ಆಗಿರಲಿ ಅಥವಾ ಬೇರೆ ಭಾಷೆಯದ್ದೇ ಆಗಿರಲಿ ಈ ಚಾನಲ್ನಲ್ಲಿ ಅವುಗಳಿಗೆ ಒಂದು ಅಪ್ರಿಷಿಯೇಷನ್ ಅಂತೂ ಸಿಕ್ಕೇ ಸಿಗುತ್ತೆ ಸಿನಿಮಾಗಳನ್ನು ಸ್ಟಾರ್ ಮೂಲಕ ನೋಡೋದು ಬಿಟ್ಟು ಅದೊಂದು ಕಲೆ ಅಂತ ನೋಡಿದರೆ ಇನ್ನೂ ಒಳ್ಳೆಯ ಅನುಭವಗಳು ನಮಗೆ ಸಿನಿಮಾಗಳಿಂದ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹೊಸ ಅಪ್ಡೇಟ್ಗಳಿಗೋಸ್ಕರ ಇನ್ಸ್ಟಾಗ್ರಾಮ್ ಹಾಗೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡಿ ಮತ್ತೆ ಒಳ್ಳೆ ಕಂಟೆಂಟ್ ಜೊತೆ ಸಿಗ್ತೀನಿ ಅಲ್ಲಿವರೆಗೆ ಸ್ಟೇ ಸೇಫ್ ಸ್ಟೇ ಹೋಮ್ ದಿಸ್ ಇಸ್ ವರ್ ಸೈನಿಂಗ್ ಆಫ್